ಒಂದು ಕ್ಲಾರಿಫಿಕೇಶನ್. ಈಗ ಯಾವುದೇ ಸರ್ಕಾರ ಇರ್ಬೋದು, ಶಾಸಕರು ಅಥವಾ ಮಂತ್ರಿಗಳು ಕೆರೆ ಮುಚ್ಚಿ ಅಂತ ಹೇಳ್ತಾರ, ಅಧಿಕಾರಿಗಳು ಅಲ್ಲ ನಾನು ಹೇಳ್ತಾ ಇರ್ತಾರೆ. ನಿಮ್ಮ ಆಮೇಲೆ ಈಗ ಅಶೋಕ್ ಅವರು ನಾನು ಎಲ್ಲರೂ ಮಂತ್ರಿಗಳಾಗಿದ್ವಿ, ಕೆರೆ ಮುಚ್ಚಿಬಿಡಿ ಅಂತ ಹೇಳ್ತೀವ ನಾವು. ಪ್ಲಾನಿಂಗ್ ಯಾರು ಮಾಡ್ತಾರೆ? ಅವ್ರು ಮಾಡಿರ್ತಕ್ಕಂಥ ತಪ್ಪು. ಆಮೇಲೆ ಅಶೋಕ್ ಅವ್ರು ಹೇಳಿದಾಗೆ ಬೆಂಗಳೂರಲ್ಲಿ, ಹಳೆಯ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಕೆರೆಗಳನ್ನ ಮುಚ್ಚಿದೀವಲ್ಲ ಅಲ್ಲಿ ಎಲ್ಲೂ ಸಮಸ್ಯೆ ಆಗಲಿಲ್ಲ. ಮುಚ್ಚಿರ್ಬೋದು, ಯಾರೇ ಮುಚ್ಚಿರ್ಬೋದು, ಅದು ಟೌನ್ ಪ್ಲಾನಿಂಗ್ನವರು ಅಥವಾ ಅಧಿಕಾರಿಗಳು ತಪ್ಪು ಮಾಡಿರ್ಬೋದು. ಏನು ನಾವೇನು ಕೆರೆಗಳು ಮುಚ್ಚಿ ಅಂತ ಏನು ಹೇಳೋದಿಲ್ಲವಲ್ಲ, ಯಾವ ಪಕ್ಷದವರು ಹೇಳೋದಿಲ್ಲ ಕೆರೆಗಳು ಮುಚ್ಚಿ ಅಂತೇಳಿ. ಆದರೆ ಹಳೆ ಬೆಂಗಳೂರಲ್ಲಿ ಏನು ಸಮಸ್ಯೆನೇ ಆಗಲಿಲ್ವಲ್ಲ. ಎಚ್ ಎಸ್ ಆರ್ ಅಲ್ಲಿ ಪರಂಗಿ ಇದ್ದಾರೆ ಕೋರ್ಮಂಗಲದಲ್ಲಿ, ತಮಗೂ ಕೂಡ ಗೊತ್ತಿದೆ ನಮ್ಮ ಕ್ರೀಡಾ ಗ್ರಾಮ ಕಟ್ಟ. ಸತೀಶ್ ರೆಡ್ಡಿ ಅಥವಾ ರಾಮಲಿಂಗಾರೆಡ್ಡಿ, ಅಶೋಕ್ ಅವರು, ಕುಮಾರಸ್ವಾಮಿ ಅವರು ಕೆರೆಗಳು ಮುಚ್ಚಿ ಅಂತ ಹೇಳ್ತೀವ ನಾವು. ಅಲ್ಲ ನಾ ಯಾವ ಸರ್ಕಾರದವರು ನಾವೇನು ಕ್ಯಾಬಿನೆಟ್ ಬಂದಾಗ ಅಥವಾ ಶಾಸಕರಾಗಿದ್ದಂಥವ್ರು ಕೆರೆಗಳು ಮುಚ್ಚಿ ಅಂತ ಹೇಳೋದಿಲ್ಲ ನಾವು. ಟೌನ್ ಪ್ಲಾನಿಂಗ್ ಮಾಡೋರು ಆ ಕಾಲದಲ್ಲಿ ತಪ್ಪು ಮಾಡಿದ್ದಾರೆ ಸರ್. ಕೆರೆ ಮುಚ್ಚಿ ಅಂತ ಹೇಳೋ ಬೆಂಗಳೂರಲ್ಲಿ ಅಲ್ಲ, ಕೆರೆ ಮುಚ್ಚಿ ಅಂತ ಬೆಂಗಳೂರಲ್ಲಿ ಬಿಡಿಯಲ್ಲಿ ಮುಚ್ಚಬಾರ್ದಿತ್ತು ಅದನ್ನ. ಆ ಪ್ರಶ್ನೆ ನಾನು ಒಪ್ಕೊಳ್ತೀನಿ ಅವ್ರು ಹೇಳಿದ್ದನ್ನ, ಆದ್ರೆ ಎಲ್ಲೋ ಅಲ್ಲೆಲ್ಲೋ ಈ ಸಮಸ್ಯೆ ಆಗ್ಲಿಲ್ಲ. ಅಲ್ಲ ಕೆರೆ ಮುಚ್ಚಿ ಅಂತ ಸರ್, ಒಂದೇ ನಿಮಿಷ ಸರ್, ಕೆರೆ ಮುಚ್ಚಿ ಅಂತ ಯಾರು ಮಂತ್ರಿಗಳು ಹೇಳಲ್ಲ ಅಂತ ರಾಮಲಿಂಗಾರೆಡ್ಡಿ ಅವ್ರು ಹೇಳಿದ್ರು. ಹಂಗಿಲ್ಲ ಸ್ಥಿತಿ. ಬಿ ಡಿ ಎದವ್ರು ಹೊಸ ಲೇಔಟ್ ಮಾಡ್ಕೊಂಡ್ಬಂದ್ರೆ ಅಪ್ರೂವಲ್ ಮಾಡೋರು ಯಾರು? ಬೆಂಗಳೂರು ಉಸ್ತುವಾರಿ ಸಚಿವರು ಅಪ್ರೂವಲ್ ಮಾಡಲೇಬೇಕಾಗತ್ತೆ, ಯಾರೇ ಇರಲಿ ಅದು, ಅಥವಾ ಮುಖ್ಯಮಂತ್ರಿಗಳು ಮಾಡಬೇಕಾಗತ್ತೆ. ಇನ್ಯಾವುದೋ ಪರ್ಪಸ್ಗೆ, ಈಗ ಉದಾಹರಣೆಗೆ ನಮ್ಮಲ್ಲಿ ಚಲಘಟ್ಟ ವ್ಯಾಲಿ ಅಂತ ಹೆಸರುವಾಸಿ ಇರೋದು, ಚಲಘಟ್ಟ ಕೆರೆ ಎಲ್ಲಿದೆ? ಇವತ್ತು ಗಾಲ್ಫ್ ಆಡ್ತಾರಲ್ಲಿ, ಅದನ್ನು ಮಾಡಿಕೊಟ್ಟವ್ರು ಯಾರು? ಇದೇ ಟೂರಿಸಂ ಡಿಪಾರ್ಟ್ಮೆಂಟ್ನವರೇ ಸರ್. ರಿನ್ಯೂವಲ್ ಆಗಿಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ವಾಪಸ್ ಹೋದ್ರೂ ಕೂಡ ಅಲ್ಲಿ ಗಾಲ್ಫ್ಗೆ ಆಟ ಆಡ್ತಾರೆ. ಇದನ್ನೆಲ್ಲ ಅಪ್ರೂವ್ ಮಾಡೋದು ಅರವಿಂದ್ ಅವರೇ. ನಾನು ರಾಮಲಿಂಗಾರೆಡ್ಡಿ ಅವರು ಹೇಳಿದ ವಿಷಯಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ, ಬಟ್ ಕೆರೆಗಳನ್ನು ಮುಚ್ಚಿ ಅಂತ ಯಾವುದು ಪ್ರಪೋಸಲ್ ಬರಲ್ಲ. ಆ ಕೆರೆ ಜಾಗದಲ್ಲಿ ಬೇರೆ ಪ್ರಪೋಸಲ್ ಬರುತ್ತೆ, ಅದನ್ನ ಮಂತ್ರಿಗಳು ಅಪ್ರೂವಲ್ ಮಾಡ್ತಾರೆ, ಅದು ಆಗಿರೋ ಸಮಸ್ಯೆ. ಆಕ್ಚುಲಿ ನಿಮ್ಮ ಮಿಲ್ಲರ್ಸ್ ಟ್ಯಾಂಕ್ ಇದೆ, ಮಿಲ್ಲರ್ಸ್ ಟ್ಯಾಂಕ್ ಏನಿದೆ ಇವಾಗ್ಲೂ ಕೂಡ ಓನರ್ಶಿಪ್ ಕೆರೆ ಇದ್ರಲ್ಲಿ ಇದೆ ಮಿಲ್ಲರ್ಸ್ ಟ್ಯಾಂಕ್. ನಮ್ಮ ಅಶೋಕ್ ಅವರು ಬಾರಿ ಹೇಳ್ಬಿಟ್ರು ಕೆರೆ ಎಲ್ಲ ಮುಚ್ಚಿದ್ರು. ಇವತ್ತು ಒಂದು ಅಶೋಕ್ ಅವರು ಒಂದು ತಿಳ್ಕೋಬೇಕು, ಕೆರೆ ಮುಚ್ಚಿದಕ್ಕೆ ಕಾರಣಗಳಿದೆ. ಕೆರೆಯಲ್ಲಿ ಯಾವಾಗಲೂ ನೀರಿರಬೇಕು. ಬೆಂಗಳೂರು ನಗರ ಬೆಳೀತಾ ಎಲ್ಲ ನಮಗೆ ಸ್ಯೂವೇಜ್ ಟ್ರೀಟ್ಮೆಂಟ್ ಮಾಡಿದೆ, ಎಲ್ಲ ಸ್ಟೌವ್ ವಾಟರ್ ಡ್ರೈನಿಗೆ ಕಲಸಿ ಎಲ್ಲ ಕೆರೆಗಳಲ್ಲಿಯೂ ಸ್ಯೂವೇಜ್ ಆಗಿಬಿಡ್ತು. ಅದೇನಾಯಿತು, ಸೊಳ್ಳೆ ಕಾಟ ಇದ್ದು ಜಾಸ್ತಿ ಆಯಿತು. ನಾವೀಗ ಏನು ಮಾಡಬೇಕು ಅಂತ ಇಟ್ಬಿಟ್ರೆ, ಕೆರೆಗಳನ್ನ ಉಳಿಸೋದು ಒಂದು, ಇರುವ ಕೆರೆಗಳನ್ನ ಉಳಿಸೋಣ. ಈಗ ಹಳೆ ಕಾಲದ ವಿಚಾರ ಹೇಳಿ ಪ್ರಯೋಜನ ಇಲ್ಲ, ಇರುವ ಕೆರೆಗಳನ್ನ ಉಳಿಸೋಣ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕಾಚರಗಡಲ್ಲಿ ಕೆರೆ ಇದೆ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಬಾಣಸವಾಡಿ ಕೆರೆ ಇದೆ, ಚೀಫ್ ಮಿನಿಸ್ಟ್ರು ಬರೆದಿದ್ದಾರೆ, ಬರೆದುಬಿಟ್ಟು ಇಲ್ಲಿ ತನಕ ಅದನ್ನು ಒಂದು ಬೇಲಿ ಹಾಕಿ ಅದನ್ನು ಕೆರೆ ಮಾಡುವಂಥ ಇದು ಮಾಡಲಿಕ್ಕೆ ಬರೆದರೂ ಸಮೇತ ಈಗಲೂ ಮೀನಾಮೇಶ ಎಣಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಈಗಲೂ ಎಂಕೋಚ್ಮೆಂಟು ನಿಲ್ಸ ಆಗ್ತಾ ಇದೆ. ನೀವು ಅದನ್ನು ಬಿಟ್ಟುಬಿಟ್ಟು ಹಳೇದು ಸುಭಾಷ್ ನಗರ ಇದ್ರು ಮಿಲ್ಲರ್ ಟ್ಯಾಂಕ್ ಇರೋದು ವಿಚಾರಗಳಲ್ಲಿ ಏನು ಪ್ರಯೋಜನ? ಈಗ ನಾನು ಹೇಳ್ತಾ ಇದ್ದೀನಿ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಎರಡು ಕೆರೆ ಉಳಿಸಿ ನೋಡೋಣ. ನೀವು ದುಡ್ಡು ಕೊಡಿ, ಅದಕ್ಕೆ ದುಡ್ಡು ಕೊಟ್ಟುಬಿಟ್ಟು ಇಮಿಡಿಯೇಟ್ ಆಗಿ ಮಾಡದಿದ್ರೆ ಅಲ್ಲಿ ಸಮೇತ ಸರ್ ಬೇರೆ. ಈಗ ಆಚೆ ಸೌತು ಆನೇಕಲ್ಲು ಅಲ್ಲಿಂದ ಎಸ್ ಟಿ ಪಿ ಪ್ಲಾಂಟ್ ಯಾವುದು ಹಾಕಿಲ್ಲ, ಎಲ್ಲ ಕಡೆ ಕೆರೆಗಳಿಗೂ ಕೂಡ ಸ್ಯಾನಿಟರಿ ಬರ್ತಾ ಇದೆ, ಎಲ್ಲ ಮುಚ್ಚಿಬಿಡುವ. ಸತೀಶ್ ರೆಡ್ಡಿ ನಾನು ಮಾತಾಡ್ತಿವಾಗ ಹೇಳ್ತೀನಿ, ವಿಚಾರ ಹೇಳ್ತೀನಿ ನಾನು. ನಾನು ಮಾತಾಡ್ತೀನಿ, ನಾನು ಮಾತಾಡೋ ಹೇಳ್ತೀನಿ. ನಾನು ಏನು ಹೇಳ್ತಾ ಇದ್ದೀನಿ, ಕೆರೆಗಳು ಈಗಲೂ ಕೆರೆಗಳು ಕೆಲಸ ಮಾಡಿ ಈಗ.